ಬದುಕಿದ್ರೆ ಜೇನು ಹುಳ ಬದುಕಿದಂಗ್ ಬದುಕೋ, ತೆರೆದವರನ್ನ ಬದುಕಬೇಡ. ಕಾಡಲ್ಲಿ ಜೇನು ಹುಳ ಇದೆ, ಹಾರ್ಕೊಂಡು ಹಾರ್ಕೊಂಡು ಹೋಗುತ್ತೆ, ಮೈಲ್ಗಟ್ಲೆ ಹಾರ್ಕೊಂಡು ಹೋಗುತ್ತೆ. ಏನ್ ಹುಡ್ಕೊಂಡು ಹೋಗುತ್ತೆ ಅದು? ಹೂವೆ ಹುಡ್ಕೊಂಡು ಹೋಗುತ್ತೆ, ಮತ್ತೇನು ಹುಡ್ಕಲ್ಲ, ಹೂವನ್ನೇ ಹುಡ್ಕೊಂಡು ಹೋಗುತ್ತೆ. ಆ ಹೂವಿನ ಬಣ್ಣ ತಗೊಳ್ಳಲ್ಲ, ಅದ್ರ ವಾಸನೆ ತಗೊಳ್ಳಲ್ಲ, ಅದ್ರ ರೂಪ ಕೆಡಿಸಲ್ಲ. ಒಳಗಡೆ ಹೋಗಿ ಒಂದು ಹನಿ ಅಮೃತ ತಗೊಂಡ್ ಬಂದು ಸ್ಟೋರ್ ಮಾಡಿ ತನಗೋ ಇನ್ಯಾರಿಗೋ ಕೊಟ್ಟು ಹೋಗ್ಬಿಡುತ್ತೆ. ಅಲ್ಲಿ ದಾರಿಯಲ್ಲಿ ಒಂದು ಎಮ್ಮೆ ಸತ್ ಬಿದ್ದಿದೆ, ಕೊಳತ್ ನಾರ್ತಾ ಇದೆ ಕಾಡಲ್ಲಿ, ತಪ್ಪಿ ಕೂಡ ಜೇನು ಹುಳ ಅಲ್ಲಿ ಹೋಗಲ್ಲ, ಅದು ಹೋಗೋದು ಹೂವಿಗೆ ಹೋಗೋದು. ನಮ್ಮ ಜೀವನದಲ್ಲಿ ಕೂಡ ಸತ್ಯ ಎಮ್ಮೆಗಳು ಬೇಕಾದಷ್ಟಿದ್ದಾವೆ, ಆದ್ರೆ ಅಲ್ಲಲ್ಲಿ ಹೂಗಳಿದ್ದಾವೆ. ನಾವು ಹುಡ್ಕೊಂಡು ಹೋಗ್ಬೇಕಾದ ಹೂವನ್ನೇ ಹುಡ್ಕೊಂಡು ಹೋಗ್ಬೇಕಲ್ವ, ಯಾಕೆ ಎಮ್ಮೆ ಹುಡ್ಕಾಡ್ಬೇಕು?